ಫೆಬ್ರವರಿ ಇಪ್ಪತ್ತನೇ ತಾರೀಕಿಗೆ ಅಂದರೆ ನಾಳೆ ಉಡುಪಿ ಜಿಲ್ಲೆಗೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ಜೆ ಪಿ ನಡ್ಡಾ ಅವರು ಆಗಮಿಸ್ತಾ ಇದ್ದಾರೆ ಹೀಗಾಗಿ ರಾಷ್ಟ್ರೀಯ ಅಧ್ಯಕ್ಷರ ಸ್ವಾಗತಕ್ಕೆ ಉಡುಪಿ ಬಿ ಜೆ ಪಿ ಸಜ್ಜಾಗಿದೆ ಸಕಲ ಸಿದ್ಧತೆಯ ಕೆಲಸ ಕಾರ್ಯಗಳು ಕೂಡ ಇದೆ ಉಡುಪಿಯ ಎಂ ಜಿ ಎಂ ಕಾಲೇಜು ಮೈದಾನದಲ್ಲಿ ನಾಳೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಉಡುಪಿ ಜಿಲ್ಲಾ ಬೂತ್ ಮಟ್ಟದ ಸಮಿತಿಯ ಕಾರ್ಯಕರ್ತರ ಒಂದು ಬೃಹತ್ ಸಮಾವೇಶ ಆಗಿದೆ ಬೂತ್ ಮಟ್ಟದ ಸಮಿತಿಯ ಕಾರ್ಯಕರ್ತರ ಜೊತೆ ರಾಷ್ಟ್ರೀಯ ಅಧ್ಯಕ್ಷರು ನಾಳೆ ಸಮಾಲೋಚನೆಯನ್ನು ಕೂಡ ನಡೆಸಲಿದ್ದಾರೆ ಈಗಾಗಲೇ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದ್ದು ಸುಮಾರು ಹದಿನೈದು ಸಾವಿರಕ್ಕೂ ಅಧಿಕ ಬೂತ್ ಮಟ್ಟದ ಸಮಿತಿಯ ಕಾರ್ಯಕರ್ತರು ನಾಳೆ ಉಡುಪಿಯಲ್ಲಿ ನಡೆಯುವಂತಹ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಎಲ್ಲ ಕಾರ್ಯಕರ್ತರಿಗೂ ಕುಳಿತುಕೊಳ್ಳಲು ವಿಶಾಲವಾದಂತಹ ಪೆಂಡಾಲ್ ವ್ಯವಸ್ಥೆ ಕುರ್ಚಿ ಇನ್ನಿತರ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿ ಟಿ ರವಿ ರಾಜ್ಯ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮತ್ತು ಇನ್ನಿತರ ನಾಯಕರು ಕೂಡ ಭಾಗಿಯಾಗ್ತಾರೆ ಆ ಬಳಿಕ ಅಂದರೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನೇರವಾಗಿ ಮಂಗಳೂರಿಗೆ ಆಗಮಿಸಿ ಆ ಮೂಲಕ ಹೆಲಿಕಾಪ್ಟರ್ನಲ್ಲಿ ಉಡುಪಿಗೆ ಹೋಗ್ತಾರೆ ಜೆ ಪಿ ನಡ್ಡಾ ಆ ನಂತರ ಉಡುಪಿ ಮಠಕ್ಕೂ ಕೂಡ ಹೋಗ್ತಾರೆ ಆ ಬಳಿಕ ನೇರವಾಗಿ ಏನು ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಬೆಳಗ್ಗೆ ಏನು ಸಮಾವೇಶ ಮುಗ್ದ ಬಳಿಕ ಎರಡು ಮೂವತ್ತಕ್ಕೆ ಬೈಂದೂರಿನ ಮುಳ್ಳಿಕಟ್ಟೆಯ ನಗು ಸಿಟಿಯಲ್ಲಿ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಅವರು ಬೈಂದೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರ ಸಮಾವೇಶವನ್ನು ಕೂಡ ಉದ್ದೇಶಿಸಿ ಮಾತನಾಡಲಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾರವರ ಕಾರ್ಯಕ್ರಮ ನಾಡಿದ್ದು ಇಪ್ಪತ್ತನೇ ತಾರೀಕು ಸೋಮವಾರ ಉಡುಪಿಯಲ್ಲಿ ನಡೀಲಿಕ್ಕಿದೆ ಮೊದಲ ಕಾರ್ಯಕ್ರಮ ಉಡುಪಿಯ ಈ ಸಭಾಂಗಣದ ಎಮ್ ಜಿ ಎಮ್ ಕಾಲೇಜಿನ ಈ ಸಭಾಂಗಣದಲ್ಲಿ ನಡೆಯಲಿಕ್ಕಿದೆ ಬೂತ್ ಅಧ್ಯಕ್ಷರು ಮತ್ತು ಬೂತ್ ಸಮಿತಿ ಸಾವಿರದ ನೂರ ಹನ್ನೊಂದು ಬೂತ್ ಸಮಿತಿಗಳ ಅಧ್ಯಕ್ಷರು ಮತ್ತು ಸದಸ್ಯರ ಒಂದು ಸಮಾಗಮ ರಾಷ್ಟ್ರೀಯ ಅಧ್ಯಕ್ಷರ ಒಂದಿಗೆ ಬೂತ್ ಅಧ್ಯಕ್ಷರ ಸಮಾಗಮ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ ಬಹುಶಃ ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಇನ್ನೊಂದು ಕಾರ್ಯಕ್ರಮ ಬೈಂದೂರಿನ ನಗು ಸಿಟಿಯಲ್ಲಿ ನಡೀಲಿಕ್ಕಿದೆ ಅದು ಕೂಡ ಸಾರ್ವಜನಿಕ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನ ಸೇರ್ಲಿಕ್ಕಿದ್ದಾರೆ ಒಂದಂತೂ ನಿಜ ಉಡುಪಿ ಜಿಲ್ಲೆ ಭಾರತೀಯ ಜನತಾ ಪಾರ್ಟಿಯ ಅತಿ ಬಲವಾದ ಜಿಲ್ಲೆ ಸಂಘಟನಾತ್ಮಕವಾಗಿ ಭಾರತೀಯ ಜನತಾ ಗಟ್ಟಿ ಇರುವ ಜಿಲ್ಲೆ ಈ ಜಿಲ್ಲೆಯಲ್ಲಿ ಐದು ಶಾಸಕರು ಈಗಾಗಲೇ ಗೆದ್ದಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಐದು ಶಾಸಕರು ಕಳೆದ ಬಾರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲುವತ್ತ ಎಲ್ಲ ಕಾರ್ಯಕ್ರಮಗಳನ್ನು ಸೇರಿಸಿಕೊಂಡು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಚುನಾವಣೆ ನಡೆಸಿ ಕಳೆದ ಬಾರಿಗಿಂತ ಹೆಚ್ಚಿನ ಮತಗಳ ಅಂತರದಿಂದ ನಾವೆಲ್ಲ ಗೆಲ್ಲುವಂಥ ಪ್ರಯತ್ನವನ್ನು ಮತ್ತು ಕಡಾಖಂಡಿತವಾಗಿ ಗೆಲ್ಲುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾಯಿದ್ದೇನೆ ಇಲ್ಲಿ ಸಾವಿರದ ನೂರ ಹನ್ನೊಂದು ಬೂತ್ ಇಂಟು ಹನ್ನೆರಡು ಜನ ಹದಿಮೂರು ಸಾವಿರದ ಮುನ್ನೂರ ಮೂವತ್ತೆರಡು ಜನ ಈ ಬು ವೇದಿಕೆಯಲ್ಲಿ ಈ ಪೆಂಡಲ್ನೊಳಗೆ ಸೇರ್ತಾರೆ ಅವರ ಒಟ್ಟಿಗೆ ರಾಷ್ಟ್ರೀಯ ಅಧ್ಯಕ್ಷರು ಚುನಾವಣೆಯ ಬಗ್ಗೆ ಚುನಾವಣೆಯಲ್ಲಿ ಯಾವ ರೀತಿ ಚುನಾವಣೆಯಲ್ಲಿ ಪಕ್ಷವನ್ನು ಸಿದ್ಧಗೊಳಿಸಬೇಕು ಯಾವ ರೀತಿ ಮತದಾರರನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಹೇಳಿ ಅವರನ್ನು ಮತದಾರ ಬಿ ಜೆ ಪಿಗೆ ಮತ ಹಾಕುವ ಹಾಗೆ ಹೊಲಿಸಬೇಕು ಅನ್ನೋದನ್ನು ಇಲ್ಲಿ ಒಂದಷ್ಟು ವಿಚಾರ ವಿನಿಮಯಗಳು ನಡೀತೇವೆ